आतन बुद्धियन वह तेनसिंग मेकयन कायतिरतान आड़ अंत करीतार ಆಡಗಳನ್ನ ಮೈಸತಕ್ಕಂತ ಸಂದರ್ಭದಲ್ಲಿ ತೆನ್ಸೆನಿಗೆ ತುತ್ತು ಮಾಡಿ ಉಣಿಸತಕ್ಕಂತ ತಾಯಿ ಆ ತುತ್ತಿನಲ್ಲಿ ಎಂತ ಅಮೃತ ತುಂಬೇತೆ ಅಂತ ಕೇಳಿದ್ರ ಬಹುತೇಕ ಪುಣ್ಯಾತ್ಮರೇ ಅಮೃತ ಎಲ್ಲೈತಿ ಎಲ್ಲೈತಿ ಅಂತ ನಾವೆಲ್ಲ ಹುಡುಕೋತ ಹೋಗ್ತಕ್ಕಂತ ಸಂದರ್ಭ ನೋಡ್ರಿ ಬಂಧುಗಳೇ ಹೆತ್ತ ತಾಯಿ ತನ್ನ ಮಕ್ಕಳಿಗೆ ಉಂಡೆ ಪಲ್ಯ ಮುಟ್ಟಿಗೆಯನ್ನು ಮಾಡಿ ಕೊಟ್ಟರು ಕೂಡ ಅಮೃತ ಆಗ್ತೈತೆ ಅನ್ನೋದನ್ನ ತಾಯಿ ಅಂತ ಪ್ರೀತಿ ಇರ್ತದ ಪ್ರೀತಿ ಇರ್ತದ ಅಂತ ತಾಯಿಯಲ್ಲಿ ಅದಕ್ಕೆ ಬಂಧುಗಳೇ ಮರಾಠಿಯಾಗಿ ಸಂತರು ಬರೆದಿರ್ತಕ್ಕಂತ ಮಾತನ್ನ ನಿಮಗೆ ಬಹಳ ಸಲ ಹೇಳಿನಿ ಲೋಕಂಡಿಚ ಸಾಕಳಿ ತುಟಿಲ್ಪನ ಆಯಿಸ ಮಾಯ ತುಟ್ನಾರ ಅಂತಕಂತ ಮಾತ ಹೇಳ್ತಾರೆ ಬಂಧುಗಳೇ ಅಂತ ಒಂದು ಅಪರೂಪದ ಈ ಬದುಕನ್ನ ಕಟ್ಟಿಕೊಳ್ಳಬೇಕು ನಿಜವಾಗಿರತಕ್ಕಂತ ಪ್ರವಚನ ಅಂದ್ರೆ ಏನು ಪ್ರವಚನ ಅಂದ್ರೆ ಏನು ಅಂತಕಂತದನ್ನ ಅಕ್ಕ ಹೇಳ್ತಾಳೆ ಕಿವಿಗೆ ಶೃಂಗಾರ ಯಾವುದು ಅಂತಕಂದ್ರೆ ಓಲೆ ಬುಗುಡೆಗಳನ್ನು ಹಾಕಿಕೊಂಡಾಗ ಕಿವಿಗೆ ಶೃಂಗಾರ ಆಗೋದಿಲ್ಲ ಕರಕ ಭೂಷಣ ಯಾವುದು ಅಂತಕಂದ್ರೆ ಬಂಗಾರವನ್ನು ಬೆರಳಿಗೆ ಉಂಗರವನ್ನು ತೊಟ್ಟಿಕೊಂಡಾಗ ಬದುಕು ಈ ಕರ ಶ್ರೀಮಂತ ಆಗೋದಿಲ್ಲ ಕರಕ ಶೃಂಗಾರ ಯಾವುದು ಅಂತಕಂದ್ರೆ ದಾನ ಅಂತಕಂತ ಮಾತನ್ನು ಪೂಜ್ಯರು ಹೇಳ್ಕೊಂಡು ಬಂದ್ರು ಈ ಕಿವಿಗೆ ಶೃಂಗಾರ ಯಾವುದು ಅಂತಕಂದ್ರೆ ಬರಿತಾಳ ಪುಣ್ಯಾತ್ಮರು ಬಹಳ ಅಪರೂಪದ ಮಾತನ್ನು 16ನೇ ವಯಸ್ಸಿನೊಳಗೆ ವೀರ ವೈರಾಗ್ಯನೇ ಆಗಿರತಕ್ಕಂತ ಅಕ್ಕ ಸಂದೇಶವನ್ನು ಕೊಡ್ತಾ ಇದ್ದಾಳೆ ಎಂತ ಅದ್ಭುತವಾಗಿರತಕ್ಕಂತ ಮಾತ ಹೇಳ್ತಾಳೆ ಅಂತ ಕೇಳಿದ್ರೆ ಈ ಕರಣಕ್ಕೆ ಶೃಂಗಾರ ಯಾವುದು ಅಂತ ಕೇಳಿದ್ರೆ ಪುರಾತನರ ಸುಗೀತಂಗಳನ್ನು ಕೇಳುವುದೇ ಈ ಕಿವಿಗೆ ಶೃಂಗಾರ ಶೃಂಗಾರ ಅಂತಕ್ಕಂತ ಮಾತನ್ನು ಬರೀತಾ ಇದ್ದಾರೆ ಬಂಧುಗಳೇ ಅಂತ ಒಂದು ಅಪರೂಪದ ಮಾತಿನಿಂದ ನಿಮ್ಮೆಲ್ಲರ ಕಿವಿಗಳನ್ನು ಶೃಂಗಾರ ಮಾಡಿರ್ತಕ್ಕಂಥವ್ರು ಬಹಳ ಅಪರೂಪದ ನಿಮಗೊಂದಿಷ್ಟು ಅವರು ಸಂಸ್ಕೃತ ಭಾಷೆಗಳನ್ನು ನಿಮ್ಗೆ ಹಿಡಿಸ್ಲಿಕ್ಕಿಲ್ಲ ಏನೋ ಗೊತ್ತಿಲ್ಲ ನನಗೆ ಯಾಕಂತ ಕೇಳಿದ್ರೆ ನಿಜವಾಗಿರತಕ್ಕಂಥದ ಪುಣ್ಯಾತ್ಮರೇ ಈ ಪರಂಪರೆಯಲ್ಲಿ ಅದ್ಭುತವಾಗಿರತಕ್ಕಂತ ವಿದ್ವತ್ವನ್ನು ಕಲಿತು ಬಂದಿರತಕ್ಕಂಥವ್ರು ಯಾರಾದ್ರೂ ಇದರ ಜೋಕಾನಟ್ಟಿ ಪೂಜ್ಯರು ಅಂತಕ್ಕಂಥವ್ರು ಬಹಳ ನಾನು ಹೆಮ್ಮೆದಿಂದ ಹೇಳ್ತಾ ಇದ್ದೀನಿ ಬಂದು ನಿಮ್ಮ ವೈದ್ಯಕೀಯ ಇರ್ಬೋದು ಸಂಸ್ಕೃತ ಇರ್ಬೋದು ಹಲವಾರು ವ್ಯವಸ್ಥೆಗಳನ್ನ ಅತ್ಯಂತ ಈ ಪರಂಪರೆಯಲ್ಲಿ ಒಂದು ವಿಶೇಷವಾಗಿರತಕ್ಕಂತ ಬಹುತೇಕ ರಾಮ ಆ ವಾಲಾಕೊಳಗೆ ರಾಮ ಅಲ್ಲಕ್ಕೆ ಹೆಂಗ್ ಬರ್ಲಿಲ್ಲ ನಮ್ಮೆಲ್ಲ ಪರಂಪರೆಯೊಳಗೆ ಈ ಪರಂಪರೆಯೊಳಗ ಆ ಸಂಸ್ಕೃತದ ಶಬ್ದವನ್ನ ಅಲ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾಲಿಗೆ ದಿಪ್ಪಾಗಿರ್ತಕ್ಕಂಥವ್ರು ಅಂತ ಒಂದು ಅಪರೂಪದ ದೇವ ಭಾಷೆಯನ್ನ ಸಂಸ್ಕೃತಕ್ಕೆ ಏನ್ ಕರೀತಾರ ಅಂತಕ್ಕಂದ್ರೆ ದೇವ ಭಾಷೆ ಅಂತ ಕರೀತಾರೆ ಆ ದೇವ ಭಾಷೆಯನ್ನು ಅತ್ಯಂತ ಕರಗತ ಮಾಡಿಕೊಂಡು ನಾನು ಕೇಳಿನ ಆರಂಭಕ್ಕೆ ನಾನು ಪ್ರವಚನಕ್ಕೆ ಬೇರೆ ಕಡೆ ಸಿಂಧನೂರಕ್ಕೆ ರಾಯಚೂರು ಜಿಲ್ಲೆಯಲ್ಲಿ ಒಪ್ಪಿಕೊಂಡಾಗ ಇವರೆಲ್ಲ ಬಂದು ಕೇಳಿದ್ರು ನೀವು ಹಿಂಗ್ಯಾ ಕೈ ಕೊಟ್ಟರು ನಮಗೆ ನಡುವ ತಿಳ್ಕೊಂಡು ಅದಕ್ಕೆ ಬಹುತೇಕ ಅರಣ್ಯಸಿದ್ಧನ ಮಾಡಿರ್ಬೇಕು ಹೊರಸ ಇವನ ಕರೀಕ್ಕಿಂತ ಒಂದಿಷ್ಟು ಇನ್ನೊಳದವರಿಗೆ ಒಂದಿಷ್ಟು ಅವಕಾಶ ಸಿಗಲಿ ಅಂತಕ್ಕಂಥದನ್ನ ಆ ಒಂದು ವಿಶೇಷವಾಗಿರ್ತಕ್ಕಂಥ ನಿಮ್ಮೆಲ್ಲರ 5 ದಿನಗಳ ಪರ್ಯಂತರವಾಗಿ ನಿಮಗೆ ನೆತ್ತಿಗೆ ತಮ್ಮ ಅನುಭವದ ಬುತ್ತಿಯನ್ನ ನೀಡಿ ನಿಮ್ಮೆಲ್ಲ ಬದುಕನ್ನು ಶ್ರೀಮಂತಗೊಳಿಸಿರ್ತಕ್ಕಂಥ ಬಂಧುಗಳೇ ನಮ್ಗೆ ನಿಜವಾಗಿರ್ತಕ್ಕಂಥದ್ದು ಆಸೆ ಏನ್ ಬೇಕು ಅಂತ ಕೇಳಿದ್ರೆ ಮನುಷ್ಯನಲ್ಲಿ ಆಸೆ ಏನ್ ಬೇಕು ಸಂತರಿಗೆ ಮತ್ತು ಪ್ರಪಂಚಗರಿಗೆ ಭಕ್ತನಿಗೆ ಮತ್ತು ಪ್ರಪಂಚಗರಿಗೆ ಏನು ವ್ಯತ್ಯಾಸ ಐತೆ ಅಂತ ಕೇಳಿದ್ರ ಭಕ್ತ ಬೇಡ್ಕೊಳ್ತಾ ಇದ್ದಾನೆ ಭಗವಂತನ ಪಾದಕ್ಕೆ ಪರಮಾತ್ಮನ ಸನ್ನಿಧಾನಕ್ಕೆ ಏನ್ ಬೇಡ್ಕೊತಾನೋ ಅಂತ ಕೇಳಿದ್ರೆ ಹೇ ಪರಮಾತ್ಮ ಸದಾವ ಕಾಲ ನನ್ನ ಗುಡಿಯನ್ನ ನಿನಗಾಗಿ ಸ್ವಚ್ಛ ಸ್ವಚ್ಛ ಕಸಗುಡಿಸಿ ರಂಗೋಲಿಯನ್ನ ಹಾಕಿ ಒಂದಿಷ್ಟು 4 ಹೂಗಳನ್ನು ತಂದಿಟ್ಟು ನಿನ್ನ ಬರುವಿಕೆಗಾಗಿ ನಾನು ದಾರಿ ಕಾಯ್ತಾ ಇದ್ದೀನಿ ನನ್ನ ಪುಟ್ಟ ಗುಡಿಯಲ್ಲಿ ನೀನು ಬಂದು ವಾಸ ಮಾಡ ಭಗವಂತ ಅಂತ ತಿಳ್ಕೊಂಡು ಆ ಭಕ್ತ ಬೇಡ್ಕೊಳ್ತಿರ್ತಾನ ಭಕ್ತ ಬೇಡ್ಕೊತಾನ ನಾವೆಲ್ಲರೂ ಏನ್ ಬೇಡ್ಕೋತೀವಿ ಅಂತ ಕೇಳಿದ್ರೆ ಒಂದೆರಡು ಉದಿನಕಡ್ಡಿ ತಂದು ಒಂದು ವಾಟೆದಾಗ ಒಂದಿಷ್ಟು ಸಕ್ಕರೆ ತಂದು ಒಂದಿಷ್ಟು ಎಣ್ಣೆ ತಂದು ಪಣತಿಗೆ ಹಾಕಿ ನಾವೇನ್ ಬೇಡ್ಕೋತೀವಿ ಅಂತ ಕೇಳಿದ್ರೆ ಹೇ ಭಗವಂತ ನಮಗೆ ಇಷ್ಟು ಲಕ್ಷ ಲಕ್ಷ ಹಣ ಸಿಗಬೇಕು ನೆರೆಮನೆಯವ್ರು ಯಾರು ನಮ್ಕಿಂತ ಶ್ರೀಮಂತರಾಗಬಾರದು ಸದ್ದಲ್ಗ ಗ್ರಾಮದಾಗ ನನ್ನ ಮನೆಯಷ್ಟು ಎತ್ತರ ಇನ್ನೊಬ್ಬರು ಮನೆ ಇರಬಾರದು ನನ್ ಕಬ್ಬನ್ನ ಹೆಚ್ಚು ಬೆಳಿಬೇಕು ನನ್ ತಂಬಾಕ ಹೆಚ್ಚು ಬೆಳಿಬೇಕು ಅಕಸ್ಮಾತ್ ನಿಮ್ಗಿಂತ ಕಬ್ಬು ಯಾರದಾರ ಮತ್ತೊಬ್ರದ್ ಹೆಚ್ಚು ಬೆಳಿತು ಅಂದ್ರೆ ರಾತ್ರಿ 2 ಲಿಂಬೆಹಣ್ಣು ಒಗದ ಬಿಟ್ಟಿರ್ತೀನಿ ಇದು ಬದುಕಲ್ಲ ಅಂತ ನಿಜವಾಗಿರ್ತಕ್ಕಂತ ಬದುಕನ್ನ 5 ದಿನಗಳಿಗೆ ಕಟ್ಟಿಕೊಟ್ಟಿರ್ತಕ್ಕಂತ ಪರಮ ಪೂಜ್ಯರು ವಿದ್ಯದ ಆಗರರು ಶಾಂತಮೂರ್ತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಬಿಳಿಯಾನ ಸಿದ್ಧ ಮಹಾರಾಜರ ಶ್ರೀ ಚೆನ್ನಕ್ಕೂ ಕೂಡ ಅನಂತ ಅನಂತವಾಗಿ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ನಿಮ್ಮ ಗದ್ದಿಗೆ ಪೂಜಾರಿಗಳು ಕೂತಾರೋ ಯಾಕಂತಂದ್ರ ಬೆಳೆಯುವ ಸಿರಿಯನ್ನ ಮೊಳಕೆಯಲ್ಲಿ ಕಾಣುವಂತಕ್ಕಂಥ ಮಾತನ್ನು ಹೇಳ್ತಾರೆ ಸಂಸ್ಕಾರ ಎಲ್ಲಿಂದ ಸಿಗಬೇಕು ಅಂತ ಕೇಳಿದ್ರ ಬಹಳ ಅಪರೂಪವಾಗಿರ್ತಕ್ಕಂಥ ಮಾತ ಬರೀತಾರ ಬಂಧುಗಳೇ ಮೊಟ್ಟ ಮೊದಲ ಸಂಸ್ಕಾರ ಎಲ್ಲಿಂದ ಸಿಗುತ್ತೈತಿ ಅಂತ ಕೇಳಿದ್ರ ಅಮ್ಮ ನಿನ್ನ ಪಾಠ ಶಾಲೆ ಅದುವೇ ನನಗೆ ವಾತ್ಸಲ್ಯದ ಮಾಲೆ ಏನಂತೂ ಹೇಳಲಿ ನಿನ್ನಲ್ಲಿ ಇಲ್ಲಿ ಅಂತಕ್ಕಂಥದ್ದು
ಮನೆಯೊಳಗೆನ ಪುಣ್ಯಾತ್ಮರ ಆರಂಭ ಆಗ್ತದ. ತಾಯಿ ಅಮ್ಮ ಅಂತಕ್ಕಂತ ಅಕ್ಷರ ಯಾವ ಯೂನಿವರ್ಸಿಟಿನೂ ಕೊಟ್ಟಿಲ್ಲ, ಎಲ್ಲಿ ಯಾವ ಕಾಲೇಜ್ದೊಳಗೂ ಬಂದಿಲ್ಲ. ಅಮ್ಮ ಅಂತಕ್ಕಂತ ಅಕ್ಷರ ಎಲ್ಲಿದು ಬಂದತ್ತೆ ಅಂತ ಕೇಳಿದ್ರ, ಆ ತಾಯಿಯ ಮಡಿಲಲ್ಲಿ ಕಂದನಾಗಿ ಆಡ್ತಕ್ಕಂತ ಸಂದರ್ಭದೊಳಗೆ ಕೈ ತಲೆ ಮೇಲೆ ಒರೆಸಿ ಒರೆಸಿ ಸೌರಿಸಿ ಸೌರಿಸಿ ಹೇಳ್ತಾಳಕ್ಕೆ ಎಂತ ಅಪರೂಪದ ಮಾತ ಹೇಳ್ತಾಳೆ ಅಂತ ಕೇಳಿದ್ರ, ಅದೇ ಮಾತನ್ನ ಹೇಳಬೇಕಾದ್ರೆ ಒಬ್ಬ ಸಂತ ಒಬ್ಬ ಶರಣ ಅನಂತ ದಿನಮಾನದೊಳಗೆ ಸ್ವಾಧ್ಯಾಯ ಪ್ರವಚನವನ್ನ ಮಾಡಿಕೊಂಡು ಸತ್ಯದ ದರ್ಶನವನ್ನ ತಿಳಿದುಕೊಂಡು ಆ ಮನುಷ್ಯ ಹೇಳಬೇಕಾಗ್ತದ. ಆದ್ರ ತಾಯಿ ಯಾವಾಗ ಹೇಳ್ತಾಳೆ ಅಂತ ಕೇಳಿದ್ರೆ, ತನ್ನ ಒಂದು ವರ್ಷದ ಕೂಸಿಗೆ 13 ತಿಂಗಳದ ಕೂಸಿಗೆ ತಲೆ ಮೇಲೊಂದಿಷ್ಟು ಕೈಯನ್ನ ಸವರಿ ಹೇಳ್ತಾರಲ್ಲ, ಆಚಾರ ಕರ್ಸನಾಗು. ಎಷ್ಟು ಚಂದ ಹಾಡ್ತಾಳೆ ಅಂತೀರಿ ನೀವು? ಆಚಾರ ಕರ್ಸನಾಗು, ನೀತಿಗೆ ಪ್ರಭುನಾಗು, ಮಾತಿನಲ್ಲಿ ಚೂಡಾಮಣಿ ಆಗು, ನನ್ನ ಕಂದ ಜಗಕ್ಕೆ ಜ್ಯೋತಿಯಾಗು, ನೀ ಜ್ಯೋತಿಯಾಗು ಅಂತಕ್ಕಂಥ ಮಾತ ತಾಯಿ ಬರೀತಾಳು. ತಾಯಿ ಬರೀತಾಳು ಅಂತ ವ್ಯವಸ್ಥೆಯನ್ನ ತಾಯಿಂದಿರು ತರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ನಾನೊಂದು 8 ವರ್ಷ ಹೇಳಿನಿ, ಅಪ್ಪಗಳೊಂದು ವರ್ಷ ಹೇಳತ್ ನಾವಿನ ಹೆಂಗದಿ ಹಂಗ ತಿಳ್ಕೊಂಡ್ರ ಯಾವ ಪುಣ್ಯಾತ್ಮ ಹೇಳಿದತ್ತ, ಕಲ್ಲ ಒಂದ್ ಸಲ ಗುಡಿಗೆ ಬರ್ತದ, ಕಲ್ ಒಂದ್ ಸಲ ಗುಡಿಗೆ, ಅದ ಕಲ್ ಒಂದ್ ಸಲ ಗುಡಿಗೆ ಬತ್ತಂದ್ರೆ ದೇವರಾಗಿ ಕೂತ್ಬಿಡ್ತದ. ಆದ್ರೆ ನಿಮ್ ಆವಿಸ್ಯುಗ 40, 50, 60 ಇಟ್ಕೊಂಡು ಇಟ್ಕೊಂಡು ಬಂದಿರಿ, ದಿನದಾಗ 3 ಹೊತ್ತು ದೇವರಿಗೆ ಬಂದಿರಿ, ನೀವು ಮಾತ್ರ ಕಲ್ಲಾಗೆ ಉಳ್ಕೊಂಡ್ರಿ, ಕಲ್ಲು ಮಾತ್ರ ದೇವರಾಗಿತ್ತೆ ಅಂದ್ರೆ ನಾವು ಬದಲಾಗಿದ್ವಿ ಎಲ್ಲ ತಿಳ್ಕೊಬೇಕು. ಚಪ್ಪಾಳೆ ಹೊಡಿಬೇಡ ಎಲ್ಲದಕ್ಕೂ, ನಾವು ಬದಲಾಗಿದ್ದೀವಿ ಅಂತಕ್ಕಂಥದ್ದು ಬಂದ್ ಹಿಡ್ಕೊಂಡು ಇಲ್ಲಿ ಬಂದು ಕೂತ ತಕ್ಷಣ ಏನಾಗ್ತದ, ಅಪ್ಪಗಳು ಬಹಳ ಚಂದ ಹೇಳ್ಯಾರ ಹಿಂಗ ಆಗ್ಬೇಕು ಆಗ್ಬೇಕು ಅನಿಸ್ತತಿ, ಮುಂದಾದ ಬಳಿಕ ಏನನ್ಸತಿ, ಐಕಾವೇ ಜನಚೆ ಕರವೇ ಮನಚೆ ಅಂತ ತಿಳ್ಕೊಂಡು ಹೋಗಿಬಿಡ್ದಕ್ಕೆ ಹಂಗಾಗ್ಬಾರ್ದು ಅಂತ ಆಗಬಾರ್ದು ತಿಳ್ಕೊಂಡ ಇಷ್ಟೆಲ್ಲ ಕಮಿಟಿ ಬಂಧುಗಳು ನಿಮ್ಮೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ. ನಾನು ಬಹಳ ಕಡೆ ಪ್ರವಚನಕ್ಕೆ ಹೋಗ್ತೇನೆ, ಬಹುತೇಕ ನಾನು ಮೊನ್ನೆ ಸಿಂಧನೂರು ತಾಲೂಕಿನ ಕಾನಿಹಾಳ ಗ್ರಾಮದಾಗ ಬಹುತೇಕ ನೀವು ಪುಣ್ಯವಂತರ ಇಷ್ಟು ಸರಳ ಕೂತ್ ಪ್ರವಚನ ಕೇಳೋದು ಭಾಗ್ಯ ಇಲ್ಲ, ಅಲ್ಲಿ ಭಾಗ್ಯ ಇಲ್ಲ. ಒಂದು ಪಂಪತ್ ಒಂದು ಬಂದಿರ್ತಾರ, ಅಷ್ಟ ಸೊಳ್ಳೆ ಕಾಟ ಅಲ್ಲಿ, ಅಷ್ಟು ಸೊಳ್ಳೆ ಕಾಟ. ನಾನು ಪ್ರವಚನ ಮುಗಿಸಿ ಹೇಳೋದ್ರಾಗ ಇಟ್ಟಿಟ್ಟು ಹೊಳ ಬಿದ್ದಿರ್ತಾವ ಸುತ್ತೆಲ್ಲ. ನಾನೇ ಯಾಕಂದ್ರೆ ಹೇಳಿದ್ನಿ ತಪ್ಪಗಟ್ಟಾಗಿ ಪ್ರವಚನ ಸುಮ್ ಸದಲ್ಲಾಗ ಚಲೋ ಇತ್ತ ಅಲ್ಲಿ ಆರಾಮ್ ಇಲ್ಲ. ಅದಕ್ಕೆ ಮತ್ ನಮ್ಮ ಅಧ್ಯಕ್ಷ ಅಂತ ನೀವು ನಮ್ಮ ಮೀರಿ ಹೋಗ್ಯಾರ, ಅದಕ್ಕೆ ಬರೋಬರಿ ಆಗೈತಿ ನಿಮಗತ್ತೆ ಇರ್ಲಿ. ಅಂತ ಒಂದು ಅಪರೂಪದ ಇಲ್ಲಿ ಮಾತೃ ಹೃದಯ ಅಂತಕ್ಕಂಥದ್ದು ಪುಣ್ಯಾತ್ಮರೇ, ಹೃದಯವಂತರು ಬೇಕತ್ತ ಜಗತ್ತಿನಾಗ. ಮಾನವರು ಎಲ್ಲಿ ಬೇಕಾದಲ್ಲಿ ಸಿಗ್ತಾರ, ಆದ್ರೆ ಹೃದಯವಂತರು ಮಾನವರು ಸಿಗುದು ಅಪರೂಪದ. ನಾನ್ ಬಂದಲ್ಲಿ ನಿಂತಾಗ ಒಬ್ಬ ಗೆಜ್ಜೆ ಬಂದಳು, ನಮಸ್ಕಾರ ಮಾಡಿದಳು, ಮಾಡಿ ಹೇಳಿದ್ ಯಪ್ಪ ನೀವ್ ಬರ್ತಿಲ್ಲ ಅಂತ ಚಿಂತೆ ಇತ್ತು, ಬಂದು ಕೊನೆ ದಿವಸರೇ ನಮಗ್ ಬಹಳ ಆನಂದ ಆಯ್ತು ಅಂದ್ರು. ಇದಕ್ಕಿಂತ ನಿಜವಾಗಿದೆ ಇನ್ನೇನ್ ಬೇಕಾಗಿತ್ತು ಅಂತ ಒಂದು 8 ವರ್ಷಗಳ ಪರ್ಯಂತರವಾಗಿ ಪಟ್ಟಿಗೆ ಊಟ ಕೊಟ್ಟು ತಮ್ಮ ವಾತ್ಸಲ್ಯವನ್ನು ಕೊಟ್ಟು ತಾಯಿ ಪ್ರೀತಿಯನ್ನು ತೋರಿಸಿ ನಾವು ನಿಮ್ಮನೆಯೊಳಗ ನಾನು ಒಬ್ಬ ಮಗನಾಗಿ 8 ವರ್ಷ ಸಲುವಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ ನಿಮ್ಗೆ ಅನಂತ ಅನಂತ ನಮಸ್ಕಾರಗಳನ್ನ ಹೇಳಿ ಇಲ್ಲೆಲ್ಲ ಪಾಲ್ಗೊಂಡಿರ್ತಕ್ಕಂಥ ಗುರು ಹಿರಿಯರಲ್ಲಿ ಎಲ್ಲ ಸಜ್ಜನ ಸಮಾಜ ಬಂಧುಗಳಲ್ಲಿ ನಿಮ್ಮೆಲ್ಲರಿಗೆ ಈ ಕಮಿಟಿಯನ್ನು ಎತ್ತರೆತ್ತರಕ್ಕೆ ಬೆಳೆಸ್ತಕ್ಕಂಥ ಬಹುತೇಕ ನಾನು ಅತ್ಯಂತ ಅಭಿಮಾನದಿಂದ ಹೇಳ್ತಾ ಇದ್ದೀನಿ. ಹಿಂದೆ ರಾಜ್ಯ ಮಾರಾದರೂ ಕೂಡ ಇದೇ ಕ್ರೀಡೆಯನ್ನು ಪ್ರೀತಿಸಿದ್ರು, ಅದು ಕುಸ್ತಿ ಅಂತಕ್ಕಂಥದನ್ನ. ಕುಸ್ತಿ ಯಾಕೆ ಆಡಿಸ್ಬೇಕು ಅಂತ ಕೇಳಿದ್ರ, ಒಬ್ಬ ಮನೆಯೊಳಗೆ ಕುಸ್ತಿ ಪಟ್ಟು ತಯಾರಾಗಬೇಕಾದ್ರೆ ಅವ್ರಿಗೆ ಹಾಲು ಕುಡಿಸ್ಬೇಕಾಗ್ತದೆ. ಹಾಲು ಕುಡಿಸ್ಬೇಕನ್ನ ಹಲ್ಕು ಹಾಲು ಕುಡಿಸ್ಬೇಕ್ರೆ ನೀವು ಅರ್ಥ ಮಾಡ್ಕೋರಿ. ಹಾಲ ತಿರುಗಾಡಿ ಮಾರೋದೈತಿ, ನಿಮಗ್ ಗೊತ್ತಾಗಲ್ ಬಿಡಿ ಈ ಕಡೆ ಕೇಳೋದೈತಿ. ಹಾ ಪಾಪ ನೀವೇನ್ ಮಾಡ, ಹಾಲ ತಿರುಗಾಡಿ ಮಾರೋದ ಅದು ಮನಿ ಮನಿ ಬಂದ ಹಲ್ಕು ಹಾಲ ಇಟ್ಟು ಮಾರೋದು. ಆಗ್ಲೇ ಅಪ್ಪಗಳು ಹೇಳಿಲ್ಲ, ಆಕಳ ಕಸ ತಿಂತದ, ಹಸಿ ಹುಲ್ಲು ತಿಂತದ ಆಕಳ ಅಂತದ. ಹಸಿ ಹುಲ್ಲು ತಿಂದ ಕಸ ತಿಂದ ನನ್ನ ಮಕ್ಕಳ ಸಲುವಾಗಿ ನಿಮಗೊಂದಿಷ್ಟು ಹಾಲು ಕೊಡ್ಬೇಕ, ನನ್ನ ಕೂಸು ನನ್ನ ಕರ ಹಾಲು ಕುಡಿತಕ್ಕಂತ ಸಂದರ್ಭದಲ್ಲಿ ಇನ್ನೂ ಜಗ್ಬೇಕಂತಿರ್ತದ. ನೊರಿ ಹೊರಗೆ ಬತ್ತಂದ್ರೆ ಜಗ್ಗಿ ಗೂಟಿಗೆ ಕಟ್ತೀರಿ, ಆ ಹಾಲು ಕುಡಿದು ನೀವೊಂದಿಷ್ಟು ದಸ್ಟ್ಬಿಟ್ಟಾಗ್ರಿ ತಿಳ್ಕೊಂಡು ನಾನು ಹೇಳಕತ್ತೀನಿ. ಆ ಮನುಷ್ಯ ಅಂತಾನೆ ನಾನು ಪಾಕೆಟ್ದಂದ ಕೊಡ್ಯಾವ ನನ್ನ ಪಾಕೆಟ್ದಂದ ಕೊಡ್ಯಾವ ಅಂತ ಹೋಗ್ತೀರಿ ಅಂದ್ರ ನಾವೇನೋ ಮನುಷ್ಯರಾಗಿದೀವಿ ಇಲ್ಲಂತ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಹೌದಿಲ್ಲ, ಅಂತ ಸಂಸ್ಕಾರವನ್ನು ನೀವು ತುಂಬಬೇಕು, ನೀವು ತುಂಬಬೇಕು. ನಾ ಬಹಳ ಸಲ ಹೇಳಿನಿ, ಇದಕ್ಕೆ ಮೂಲ ಕಾರಣ ಯಾರು ಅಂತ ಕೇಳಿದ್ರೆ ನೀವೇ.